ಹಲೋ ಫ್ರೆಂಡ್ಸ್, ನಮಸ್ತೆ. ಈ ದಿನ ಬಂದು ಅವಲಕ್ಕಿ, ಈ ದಪ್ಪನ ಅವಲಕ್ಕಿ ಅಂತ ಹೇಳ್ತೀವಲ್ಲ, ದಪ್ಪನ ಅವಲಕ್ಕಿಯಿಂದ ನಾನು ಹಪ್ಪಳ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಈ ರೀತಿ ಆಗುತ್ತೆ. ಬೇಗ ಮಾಡ್ಕೊಳ್ಬೋದು, ತುಂಬ ಸುಲಭ ಮಾಡೋದು. ಒಂದಿನ ನಾವು ಬಿಸಿಲಿನಲ್ಲಿ ಒಣಗಿಸಿಬಿಟ್ರೆ ಈಸಿಯಾಗಿ ಈ ರೀತಿ ನಾವು ಒಂದು ಕಪ್ ಅವಲಕ್ಕಿ ಒಂದು 60-70 ಹಪ್ಪಳ ಮಾಡ್ಕೊಳ್ಬೋದು. ಎಣ್ಣೆಯಲ್ಲಿ ಕೂಡ ಕರಿತಾ ಇದ್ದೀನಿ. ಈಗ ನೀವು ನೋಡ್ಬೋದು ಕಲರ್ ಆಗಿರ್ಬೋದು, ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿ ಆಗುತ್ತೆ. ಈಗ ನೀವು ನೋಡ್ಬೋದು ಈ ರೀತಿ ಆಗುತ್ತೆ. ಹಾಗೆ ಇನ್ನೊಂದೇನೆಂದರೆ ನಾವು ಇದ್ರ ಮೇಲೆ ನಾವು ಖಾರ ಉಪ್ಪು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ನಾವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಆಗುತ್ತೆ. ಈಗ ನೀವು ನೋಡ್ಬೋದು ಒಂದು ಎಣ್ಣೆಯಲ್ಲಿ ಕರೆದಿರೋದು ಹಾಗೆ ಇರೋದು, ಎರಡು ತೋರಿಸ್ತಾ ಇದ್ದೀನಿ. ಎಷ್ಟು ತಳವಾಗಿ ಬೇಕಂದ್ರೂ ಅಷ್ಟು ತಳವಾಗಿ ನಾವು ಮಾಡ್ಕೊಳ್ಬೋದು. ಈಗ ನೀವು ನೋಡ್ಬೋದು ಹಾಗೆ ಹಗುರವಾಗಿನಾಗಿದೆ, ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿ ಆಗಿದೆ. ಹಾಗೆ ನಾನು ಆಗಲೇ ಹೇಳಿದಾಗೆ ನಾವು ಮಸಾಲ ಸ್ವಲ್ಪ ಉಪ್ಪು ಖಾರ ಏನಾದರೂ ನಾವು ಮಿಕ್ಸ್ ಮಾಡಿ ಇದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು, ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಈ ದಿನ ಈ ಒಂದು ಅವಲಕ್ಕಿ ಹಪ್ಪಳ ಹೇಗೆ ಮಾಡೋದೆಂದು ನೋಡೋಣ. ಈಗ ಮಾಡೋಣ. ಒಂದು ಕಪ್ಪು ದಪ್ಪನ ಅವಲಕ್ಕಿ ಅಂತೀವಲ್ಲ, ಯಾವುದಾದ್ರೂ ಅವಲಕ್ಕಿ ತೊಗೋಬೋದು, ನಾನು ದಪ್ಪನ ಅವಲಕ್ಕಿ ತೊಗೊಂಡಿದ್ದೀನಿ, ಒಂದು ಕಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ಳೋಣ ನೀರಿನಲ್ಲಿ, ಒಂದು 3-4 ಸಲ ನಾವು ತೊಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕ್ಲೀನಾಗಿ ತೊಳ್ಕೊಂಡ್ರೆ ಹಪ್ಪಳ ಚೆನ್ನಾಗಿ ಬಿಳುಪು ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಪ್ಪಾಗುತ್ತೆ. ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಒಂದು 4 ಸಲ ತೊಳ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ಈ ರೀತಿ ನೀರು ಕ್ಲೀನಾಗಿ ಬರೋವರೆಗೆ ತೊಳ್ಕೊಳ್ಬೇಕಾಗುತ್ತೆ. ಈಗ ಒಂದು ಕಪ್ಪು ನೀರು ಆ್ಯಡ್ ಮಾಡಿ ಇದು ನೆನೆಸೋದಕ್ಕೆ ಇಟ್ಕೋಣ. ಇದು ಈ ಒಂದು ಹಪ್ಪಳ ಮಾಡೋದಕ್ಕೆ ನಾವು ಕರೆಕ್ಟಾಗಿ ನೀರು ಅಳತೆ ಮಾಡಿ ಅದು ತೊಗೋಬೇಕಾಗುತ್ತೆ. ಈಗ ಒಂದು 15-20 ನಿಮಿಷ ನಾನು ನೆನೆಸ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ಚೆನ್ನಾಗಿ ಈಗ ನೆಂದಿದೆ. ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ ನೀರು ಸೇರಿಸಿ ನಾನು ನೆನೆಸ್ಕೊಂಡಿದ್ದೀನಿ, ಚೆನ್ನಾಗಿ ಈಗ ನೆಂದಿದೆ. ಈಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದು ನುಣ್ಣಗೆ ರುಬ್ಬಿಕೋಣ. ಈಗ ಒಂದು 1/2 ನೀರು ಸೇರಿಸ್ತಾ ಇದ್ದೀನಿ ಇವಾಗ. ಈಗ ನೀವು ನೋಡ್ಬೋದು ಕರೆಕ್ಟಾಗಿ ಅಳತೆ ಮಾಡಿ ನಾವು ತೊಗೋಬೇಕಾಗುತ್ತೆ ನೀರು. ಚೆನ್ನಾಗಿ ಈ ರೀತಿ ರುಬ್ಬಿಕೋಣ. ಈ ರೀತಿ ರುಬ್ಬಿಕೊಂಡು ಹೋಗ್ತಾ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂತ ಹೋಗೋಣ. ಮತ್ತೆ ತಿರ್ಗಿ 1/2 ಆಗ್ತಾ ಇದ್ದೀನಿ. ಈಗ 2 ನೀರಾದವು, ಈಗ ನೀವು ನೋಡ್ತಾ ಇದ್ರಲ್ಲ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ 3 ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಳೋಣ. ಈಗ ನೀವು ನೋಡ್ಬೋದು 1 ಕಪ್ ಮೂರು ಕಪ್ಪು ನೀರು ಸೇರಿಸಿ ಈ ರೀತಿ ರುಬ್ಬಿಕೊಂಡಿದ್ದೀನಿ. ಈಗ ಇನ್ನೊಂದು ಕಪ್ ಹಾಕ್ತಾ ಇದ್ದೀನಿ ನೀರು, 4 ಆಯ್ತು. ಈಗ ಒಟ್ಟಿಗೆ ನಾನು 5 ನೀರು ಹಾಕ್ತಾ ಇದ್ದೀನಿ. 1 ಅವಲಕ್ಕಿಗೆ 5 ನೀರು ಬೇಕಾಗುತ್ತೆ. ಈ ಒಂದು ಅಳತೆ ಮಾಡಿ ನಾವು 5 ನೀರು ಹಾಕಿ ಹಪ್ಪಳ ಮಾಡಿದರೆ ಚೆನ್ನಾಗಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ಅಳತೆ ಮಾಡಿ ತೊಗೋಬೇಕಾಗುತ್ತೆ. ಈಗ ನೀವು ನೋಡ್ಬೋದು ಈ ರೀತಿ ಆಗಿದೆ. ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. 1/4 ಕಡಿಮೆ ಬೇಕಾಗುತ್ತೆ, ಜಾಸ್ತಿ ಏನು ಬೇಕಿಲ್ಲ. ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ, ನಿಮ್ಗೆ ಬೇಡಂದರೆ ಬಿಡ್ಬೋದು ಅಡುಗೆ ಸೋಡಾ. ಈಗ ಈ ರೀತಿ ಆಗಿದೆ. ಈಗ ಬೇಯಿಸೋದಕ್ಕೆ ಕುದಿಸೋದಕ್ಕೆ ಇಟ್ಕೊಳ್ಳೋಣ ಗ್ಯಾಸಿನ ಮೇಲೆ. ಹಾಗೆ ಇದೇ ರೀತಿ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ, ಒಂದೇ ರೀತಿ ಈ ರೀತಿ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ತಿರುಗಿಸ್ಕೊಳ್ಬೇಕಾಗುತ್ತೆ. ಒಂದು 5-10 ನಿಮಿಷ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ. ಈಗ ನೀವು ನೋಡ್ಬೋದು ಈ ರೀತಿ ಗಟ್ಟಿಯಾಗಿ ಆಗುತ್ತೆ, ಹೋಗ್ತಾ ಹೋಗ್ತಾ ಇನ್ನೂ ಗಟ್ಟಿಯಾಗಿ ಆಗುತ್ತೆ. ಈಗ ಒಂದು 5 ಕುದಿದಕ್ಕೆ ಬಿಡೋಣ, ಈಗ ಕುದಿತಾ ಇದೆ. ಈಗ ನೀವು ನೋಡ್ಬೋದು ಒಂದು 5 ಕುದಿಸ್ಕೊಳ್ಳೋಣ. 5 ಆದಮೇಲೆ ಪೂರ್ತಿ ತಣ್ಣಗಾಗೋದಕ್ಕೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಇದು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಬೇಕಾಗುತ್ತೆ. ಈಗ ಈ ರೀತಿ ಗಟ್ಟಿಯಾಗಿ ಆಗಿದೆ, ಇಷ್ಟೇ ಆಗುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ಇದು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ, ಈ ರೀತಿ ಆಗುತ್ತೆ. ಈಗ ನೀವು ನೋಡ್ಬೋದು ಈ ರೀತಿ ಆಗುತ್ತೆ. ಈಗ ನಾವು ಪೇಪರ್, ಈಗ ಪ್ಲಾಸ್ಟಿಕ್ ಪೇಪರ್ ಅಥವಾ ಬಟ್ಟೆ ಯಾವುದಾದ್ರೂ ತೊಗೊಂಡು ಈಗ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಕಾಟನ್ ಬಟ್ಟೆಯಲ್ಲಿ ಆದರೆ ಹಾಕ್ಕೊಳ್ಬೋದು, ಇಲ್ಲ ಪ್ಲಾಸ್ಟಿಕ್ ಪೇಪರ್ ಮೇಲೆ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈಗ ರೌಂಡಾಗಿ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿ ಕರೆಕ್ಟಾಗಿ ರೌಂಡಾಗಿ ಬರಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ರೌಂಡಾಗಿ ಬರುತ್ತೆ. ಈ ರೀತಿ ಹಾಕ್ಕೊಳ್ಳೋಣ. ಇದು 1 ಅವಲಕ್ಕಿಗೆ ಒಂದು 70-80 ಅಥವಾ ಚಿಕ್ಕ ಚಿಕ್ಕ ಆದರೆ 100 ಹಪ್ಪಳ ಮಾಡ್ಕೊಳ್ಬೋದು ಈ ಒಂದು 1 ಅವಲಕ್ಕಿಗೆ. ಈ ಥರ ಹಾಕ್ಕೊಂಡು ಬಿಸಿಲಿಗೆ ಚೆನ್ನಾಗಿ ಬಿಸಿಲಿದ್ದರೆ ಒಂದೇ ದಿನ ಸಾಕಾಗುತ್ತೆ ಒಣಗೋದಕ್ಕೆ. ಒಂದಿನ ಈಗ ನಾನು ಬೆಳಿಗ್ಗೆ ಹಾಕ್ಕೊಂಡಿದ್ದೀನಲ್ಲ, ಸಾಯಂಕಾಲತ್ನಾಗ ಈ ರೀತಿ ಒಣಗಿದೆ, ಚೆನ್ನಾಗಿ ಒಣಗಿದೆ. ಈಗ ನೀವು ನೋಡ್ಬೋದು ಈಗ ತೆಕ್ಕೋಣ. ಈ ಸುಲಭವಾಗಿ ಬರುತ್ತೆ, ಈ ಥರ ತೊಳುವಾಗಿ ಆಗಿದೆ. ಹಾಗೆ ನೀವು ಎಣ್ಣೆಯಲ್ಲಿ ಕರೆದಾಗ ತುಂಬಾ ರುಚಿಯಾಗಿ ಆಗುತ್ತೆ ಈ ಒಂದು ಹಪ್ಪಳ. ಈ ಥರ ತೆಗೆದ ನಂತರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ತಿರ್ಗಾ ಒಂದಿನ ಬಿಸಿಲಿಗೆ ಒಣಗಿಸಿಬಿಟ್ರೆ ನೀವು ಡಬ್ಬದಲ್ಲಿ ಎತ್ತಿಟ್ಕೊಳ್ಬೋದು. ಇಲ್ಲ ಏರ್ಟೈಟ್ ಬಾಕ್ಸ್ ಅಥವಾ ಯಾವುದಾದ್ರು ಸ್ಟೀಲ್ ಡಬ್ಬದಲ್ಲಿ ಎತ್ತಿಟ್ಕೊಂಡ್ರೆ 1 ಇದು ಉಪಯೋಗಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್.